ಲೋಕಸಭೆಯ ಕಲಾಪದಲ್ಲಿಂದು ಚಂದ್ರಯಾನ 3 ಮಿಷನ್ನ ಯಶಸ್ಸು ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ರಾಷ್ಟ್ರದ ಇತರ ಸಾಧನೆಗಳ ಕುರಿತು ಚರ್ಚೆ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಂದ್ರಯಾನ 3 ರ ಯಶಸ್ಸು ಭಾರತದ ಅತಿದೊಡ್ಡ ಸಾಧನೆಯಾಗಿದ್ದು ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದರು. ಇಸ್ರೋ ಸಂಸ್ಥೆ ನಡೆಸಿದ ಚಂದ್ರಯಾನ 3 ಯಶಸ್ವಿ ಮತ್ತು ಆದಿತ್ಯ ಎಲ್1 ಉಡಾವಣೆಯಲ್ಲಿ ವಿಜ್ಞಾನಿಗಳ ಪಾತ್ರ ಮಹತ್ವದ್ದಾಗಿದೆ. ದೇಶದ ವಿಜ್ಞಾನಿಗಳು ಇಡೀ ಜಗತ್ತೇ ನಿಬ್ಬೆರಗಾಗುವಂತೆ ಕಾರ್ಯನಿರ್ವಹಿಸಿದ್ದಾರೆ. ಜಾಗತಿಕವಾಗಿ ದೇಶದ ಗೌರವ ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ. ಇದಕ್ಕೆ ಕಾರಣರಾದ ವಿಜ್ಞಾನಿಗಳಿಗೆ ಸದನದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತಮ ಕಾರ್ಯಗಳನ್ನು ಕೈಗೊಳ್ಳಲು ವಿಜ್ಞಾನಿಗಳೊಂದಿಗೆ ಕೈಜೋಡಿಸಲಾಗುವುದು ಎಂದರು. ಬಳಿಕ ಅವರು ಇಸ್ರೋ ವಿಜ್ಞಾನಿಗಳು ಮತ್ತು ಭಾರತೀಯ ವೈಜ್ಞಾನಿಕ ಸಮುದಾಯವನ್ನು ಅಭಿನಂದಿಸಿದರು. ಅಧ್ಯಕ್ಷ ಮಹೋದಯ, ಸಬ್ಸೆ ಪಹಲೆ ಮೈ ಇಸ್ರೋ ಕೆ ಸೈಂಟಿಸ್ಟ್ ಔರ್ ಬ್ರಾಡರ್ ಇಂಡಿಯನ್ ಸೈಂಟಿಫಿಕ್ ಕಮ್ಯುನಿಟಿ ಕೋ ಇಸ್ ಸಫಲತಾ ಕೆ ಲಿಯೆ ಹೃದಯ ಸೆ ಬಧಾಯಿ ದೇತಾ ಹೂಂ. ಯೆ ಹಮಾರೆ ಇಸ್ರೋ ಕೆ ವೈಜ್ಞಾನಿಕೋ ಕಿ ಬೌದ್ಧಿಕ ಕ್ಷಮತಾ, ಉನ್ಕಿ ಲಗನ್ ಔರ್ ರಾಷ್ಟ್ರ ಕೆ ವಿಕಾಸ್ ಕೆ ಪ್ರತಿ उनके समर्पण का ही यह प्रतिफल है. अध्यक्ष महोदय, ऐसा मैं मानता हूँ कि हमारा राष्ट्र आज विज्ञान की दुनिया में अग्रणी राष्ट्रों की पंक्ति में आकर खड़ा हो गया है. आज केवल मुझे ही नहीं बल्कि सरकार को ही नहीं बल्कि सदन को ही नहीं बल्कि पूरे राष्ट्र को अपने देश के वैज्ञानिकों पर गौरव की अनुभूति हो रही है. अध्यक्ष महोदय, ಭೋಜನ ವಿರಾಮದ ನಂತರ ನಡೆದ ಕಲಾಪದಲ್ಲಿ ಸಂಸದ ತೇಜಸ್ವಿ ಸೂರ್ಯ 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರು ಭಾರತದ ಪರಮಾಣು ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿದರು. ಅಂತೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತೇಜನ ಹಾಗೂ ಪ್ರೇರಣೆಯಿಂದ ಚಂದ್ರಯಾನ 3 ಯಶಸ್ವಿಯಾಗಿದೆ. ಭಾರತದ ವಿಜ್ಞಾನಿಗಳು ತಂತ್ರಜ್ಞರ ಪ್ರತಿಭೆ ಮತ್ತೊಮ್ಮೆ ಸಾಬೀತಾಗಿದೆ ಎಂದರು. Even in the space and technology realm, under the leadership of the Honorable Prime Minister, not only have we increased the budget for ISRO, budget for space exploration by a whopping 142%, we have also strengthened scientific institutions, whether it is CSIR, whether it is funding for IISc, or leveraging technology to benefit the last mile delivery of services to the people.